ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಜಿಪರಮೇಶ್ವರ್ ಸಭೆ ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿರುವ ಸತೀಶ್ ಜಾರಕಿಹೊಳಿ ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿಗಲು ಮೂರನೇ ಬಾರಿ ಜಯದ ಬೆನ್ನಲ್ಲೇ ಜನರಿಗೆ ಮೋದಿ ಧನ್ಯವಾದ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿಗೆ ಮತ್ತೆ ಸಿಎಂ ಪಟ್ಟಸಾಧ್ಯತೆ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಅರ್ಜಿಕರ್ ಆಸ್ಪತ್ರೆಯ ಐವತ್ತು ವೈದ್ಯರ ಸಾಮೂಹಿಕ ರಾಜೀನಾಮೆ ರಾಜೀನಾಮೆಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಪಶ್ಚಿಮ ಬಂಗಾಳ ಸರ್ಕಾರ ಟೀಂ ಇಂಡಿಯಾ ಬಾಂಗ್ಲಾ ನಡುವೆ ಎರಡನೇ ಟಿ ಟ್ವೆಂಟಿಗೆ ಕ್ಷಣಗಣನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಬಲಿಷ್ಠ ಟೀಂ ಇಂಡಿಯಾ ಕಣಕ್ಕೆ ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಜಿಪರಮೇಶ್ವರ್ ಸಭೆ ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿರುವ ಸತೀಶ್ ಜಾರಕಿಹೊಳಿ ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿಗಲು ಮೂರನೇ ಬಾರಿ ಜಯದ ಬೆನ್ನಲ್ಲೇ ಜನರಿಗೆ ಮೋದಿ ಧನ್ಯವಾದ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿಗೆ ಮತ್ತೆ ಸಿಎಂ ಪಟ್ಟಸಾಧ್ಯತೆ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಅರ್ಜಿಕರ್ ಆಸ್ಪತ್ರೆಯ ಐವತ್ತು ವೈದ್ಯರ ಸಾಮೂಹಿಕ ರಾಜೀನಾಮೆ ರಾಜೀನಾಮೆಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಪಶ್ಚಿಮ ಬಂಗಾಳ ಸರ್ಕಾರ ಟೀಂ ಇಂಡಿಯಾ ಬಾಂಗ್ಲಾ ನಡುವೆ ಎರಡನೇ ಟಿ ಟ್ವೆಂಟಿಗೆ ಕ್ಷಣಗಣನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಬಲಿಷ್ಠ ಟೀಂ ಇಂಡಿಯಾ ಕಣಕ್ಕೆ ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಜಿಪರಮೇಶ್ವರ್ ಸಭೆ ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿರುವ ಸತೀಶ್ ಜಾರಕಿಹೊಳಿ ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿಗಲು ಮೂರನೇ ಬಾರಿ ಜಯದ ಬೆನ್ನಲ್ಲೇ ಜನರಿಗೆ ಮೋದಿ ಧನ್ಯವಾದ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿಗೆ ಮತ್ತೆ ಸಿಎಂ ಪಟ್ಟಸಾಧ್ಯತೆ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಅರ್ಜಿಕರ್ ಆಸ್ಪತ್ರೆಯ ಐವತ್ತು ವೈದ್ಯರ ಸಾಮೂಹಿಕ ರಾಜೀನಾಮೆ ರಾಜೀನಾಮೆಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಪಶ್ಚಿಮ ಬಂಗಾಳ ಸರ್ಕಾರ ಟೀಂ ಇಂಡಿಯಾ ಬಾಂಗ್ಲಾ ನಡುವೆ ಎರಡನೇ ಟ್ವೆಂಟಿಗೆ ಕ್ಷಣಗಣನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಬಲಿಷ್ಠ ಟೀಂ ಇಂಡಿಯಾ ಕಣಕ್ಕೆ